ನೋಡ್ತಾ ಇದ್ದೀರಾ ಸಬ್ರಚಿ ಸೀಸನ್ ತ್ರೀ ಸ್ಪೆಷಲ್ ಪಾರ್ಟ್ ಪಾರ್ಟ್ನರ್ ಸನ್ಚಿ ಸನ್ ಸನ್ಫ್ಲವರ್ ಆಯಿಲ್ ಈಗ ನಾವು ನಿಮ್ಮ ಫೇವ್ರೆಟ್ ಸೆಗ್ಮೆಂಟ್ ಬಂದಿದೀವಿ ನಿಮ್ ಫೇವ್ರೇಟ್ ಸೆಗ್ಮೆಂಟ್ ನಲ್ಲಿ ಇವತ್ತು ಯಾವ ಅಡಿಗೆ ತೋರಿಸ್ತೀವಿ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಕೇಳ್ತಾ ಇದ್ದೀರಾ ಕೇಳೋದೇನು ಮನೆ ಒಂದು ಒಳ್ಳೆ ಜಾಗಕ್ಕೆ ಹೋಗೋಣ ಸೂಪರ್ ಆಗಿರೋ ಅಡ್ಗೆ ಕಲ್ಕೊಂಡು ವಾಪಸ್ ಬರೋಣ ಸವಿರುಚಿ ವೀಕ್ಷಕರಿಗೆ ನಮಸ್ಕಾರ ಕಿಚನ್ ಕಿಚನಿಂದ ನಾನು ರೂಪಾ ಇವತ್ತಿನ ಸ್ಪೆಷಲು ಬೋಟಿ ಗೊಜ್ಜು ತೋರಿಸ್ತಾ ಇದ್ದೀನಿ ನಮ್ಮ ಹೋಟೆಲ್ನ ಕಸ್ಟಮರ್ಸು ತುಂಬ ಇಷ್ಟಪಟ್ಟು ತಿನ್ನೋ ಬೋಟಿ ಗೊಜ್ಜು ಇದು ಇವಾಗ ನಾನು ಇದನ್ನು ಹೆಂಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಈ ಬೋಟಿನ ಚೆನ್ನಾಗಿ ತೊಳೆದು ಅರ್ಶನ ಮತ್ತು ಉಪ್ಪು ಮತ್ತು ಸುಣ್ಣ ಹಾಕಿ ಬಿಸಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಫೈವ್ ಟು ಸಿಕ್ಸ್ ಟೈಮ್ಸ್ ವಾಶ್ ಮಾಡಿಕೊಂಡು ಒಂದು ಹತ್ತು ವಿಶಿಲ್ ಬರೋ ತನಕ ಕೂಗ್ಸಿಟ್ಕೊಂಡಿದ್ದೀನಿ ಅರ್ಶನ ಹಾಕಿ ನಾನಿವಾಗ ಒಂದು ತ್ರೀ ಟು ಫೋರ್ ಸ್ಪೂನ್ ಎಣ್ಣೆ ಹಾಕಿ ಹಾಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾಯ್ತಾ ಇದ್ದಂಗೆ ಸಣ್ಣಗೆ ಸಣ್ಣಗಿರೋ ಎರಡು ಈರುಳ್ಳಿ ಹೆಚ್ಕೊಂಡ್ರೆ ಈರುಳ್ಳಿ ಹಾಕಬೇಕು ಇವಾಗ ಈರುಳ್ಳಿ ಲೈಟ್ ಬ್ರೌನ್ ಆಗ್ತಾ ಇದೆ ಇವಾಗ ಎರಡರಿಂದ ಮೂರು ಸ್ಪೂನು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದು ಕಾಲು ಸ್ಪೂನು ಅರ್ಶನ ಹಾಕ್ತಾ ಇದ್ದೀನಿ ಇದು ಹಸಿ ವಾಸನೆ ಹೋದ್ಮೇಲೆ ನಾನು ಬೇಯಿಸಿ ಬೋಟಿ ಇದನ್ನ ಚೆನ್ನಾಗಿ ತೊಳಿದೇ ಇದ್ರೆ ಸರ್ ತುಂಬ ಸ್ಮೆಲ್ ಬರುತ್ತೆ ಇದು ಕುದಿ ಬರ್ತಾ ಇದೆ ಕುದಿ ಬರಬೇಕಾದ್ರೆ ಒಂದೆರಡು ಎರಡರಿಂದ ಮೂರು ಸ್ಪೂನ್ ಧನಿಯಾ ಪುಡಿ ಹಾಕೋಬೇಕು ಇದು ಚಿಲ್ಲಿ ಪೌಡರು ಇದು ಅಷ್ಟೇ ಎರಡರಿಂದ ಮೂರು ಸ್ಪೂನ್ ಚಿಲ್ಲಿ ಪೌಡರ್ ಹಾಕೋಬೇಕು ಇದು ಮಟನ್ ಮಸಾಲಾ ಪೌಡರು ಇದು ಎರಡು ಸ್ಪೂನ್ ಹಾಕೋಬೇಕು ಇದೆಲ್ಲ ನಾವೇ ಮನೆಯಲ್ಲಿ ಮಾಡಿರುವಂಥ ಮಸಾಲ ಪೌಡರು ಇದಕ್ಕೆ ಮಸಾಲೆ ರುಬ್ಕೋಬೇಕು ಕಾಯಿ ಕಡಲೆ ಎರಡು ಪೀಸ್ ಚಕ್ಕೆ ಮೂರು ಲವಂಗ ಹಾಕ್ಕೊಂಡು ರುಬ್ಕೋಬೇಕು ಮಸಾಲೆ ರುಬ್ ಹಾಕೋದಕ್ಕಿಂತ ಮುಂಚೆ ಟೊಮೆಟೊ ಹಾಕಬೇಕು ದಪ್ಪದ ಒಂದು ಟೊಮೆಟೊ ಹಚ್ಕೊಂಡಿದ್ದೀನಿ ನಾನು ಅವಾಗಲೇ ತೋರಿಸಿದ್ದು ಕಾಯಿ ಕಡಲೆ ಚಕ್ಕೆ ಲವಂಗ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾ ಇದಕ್ಕೆ ಜಾಸ್ತಿ ಮಸಾಲೆ ಏನು ಬೇಕಾಗಿಲ್ಲ ಒಂದು ಎರಡರಿಂದ ಮೂರು ಸ್ಪೂನ್ ಆದರೆ ಸಾಕು ಇದು ಬೋಟಿ ಗೊಜ್ಜು ಮಾಡೋದು ತುಂಬ ಈಸಿ ಜನ ಅಂದ್ಕೊಂಡಿರ್ತಾರೆ ತುಂಬ ಕಷ್ಟ ಅದನ್ನು ಕ್ಲೀನ್ ಮಾಡಬೇಕು ಅದು ತಂದು ಕ್ಲೀನ್ ಮಾಡಿ ಮಾಡೋದು ತುಂಬ ಕಷ್ಟ ಅಂದ್ಕೊಂಡಿರ್ತಾರೆ ಆದರೆ ಇದು ತುಂಬ ಈಸಿ ಅದೇನಪ್ಪ ಅಂದರೆ ನಾವು ಕ್ಲೀನಿಂಗು ತುಂಬ ಮುಖ್ಯ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಕೂಗಿಸ್ಕೊಂಬಿಟ್ರೆ ಇದನ್ನು ಕುಕ್ ಮಸಾಲೆ ಹಾಕಿ ಮಾಡೋದು ತುಂಬ ಈಸಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಾವು ಕೂಗಿಸ್ಕೊಂಡ್ಬಿಟ್ ಅದು ಮಸಾಲೆ ಎಲ್ಲ ಆ್ಯಡ್ ಮಾಡಬೇಕಾದ್ರೆ ಒಂದು ಎರಡೆರಡು ನಿಮಿಷ ಕುದಿ ಬಂದರೆ ಸಾಕು ಇದು ಆಲ್ಮೋಸ್ಟ್ ಹಾಕ್ತಾ ಬಂದಿದೆ ಲಾಸ್ಟ್ ಅಲ್ಲಿ ಒಂದು ಅರ್ಧ ಅರ್ಧ ಕಾಯ್ತುರಿ ಕಾಯ್ತುರಿ ಎಷ್ಟು ಹಾಕೊಂತೀರೋ ಅಷ್ಟು ಚೆನ್ನಾಗಿರುತ್ತೆ ನಾನು ಒಂದು ಅರ್ಧ ಹೋಳ ಹಾಕೊಂಡಿದ್ದೀನಿ ಎರಡು ಸೆಟ್ ಬೋಟಿ ಇದು ಕೊತ್ತಂಬರಿ ಸ್ವಲ್ಪ ಇದಕ್ಕೆ ಹಾಕ್ಬೇಕಾಗಿದ್ದಂಥ ಮಸಾಲೆ ಎಲ್ಲ ಹಾಕಾಗಿದೆ ಇನ್ನೊಂದು ಎರಡು ನಿಮಿಷದಲ್ಲಿ ನಮ್ದು ಗೌಡ್ತೀಸ್ ಕಿಚನ್ ಹೋಟೆಲ್ನ ಬೋಟಿ ಗೊಜ್ಜು ರೆಡಿ ಆಗತ್ತೆ ನೋಡಿದ್ರಲ್ಲ ನಮ್ ಗೌಡ್ತೀಸ್ ಕಿಚನ್ ಅಲ್ಲಿ ಮಾಡೋ ಬೋಟಿ ಗುಜ್ನ ತುಂಬಾ ಸಿಂಪಲ್ ಆಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಳೋ ತರ ನಾವು ತೋರಿಸ್ಕೊಟ್ಟಿದ್ದೀನಿ ಇದನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇದೇ ತರ ನೀವು ಒಳ್ಳೊಳ್ಳೆ ಊಟ ಮಾಡಬೇಕು ಅಂತ ಅನ್ನೋದಾದ್ರೆ ಗೌಡ್ತೀಸ್ ಕಿಚನ್ಗೆ ಭೇಟಿ ಕೊಡಿ ನಮ್ ಗೌಡ್ತೀಸ್ ಕಿಚನ್ ಇರೋದು ಸಿಲ್ಕ್ ಇನ್ಸ್ಟಿಟ್ಯೂಟ್ ಲಾಸ್ಟ್ ಮೆಟ್ರೋ ಸ್ಟೇಷನ್ ಕನಕಪುರ ರೋಡ್ ಇದೇ ತರ ಒಳ್ಳೊಳ್ಳೆ ರೆಸಿಪಿಸ ನೋಡಿ ಕಲ್ತ್ಕೋಬೇಕು ಅಂತ ಅಂದ್ರೆ ನಮ್ ಸವಿರುಚಿ ಕಾರ್ಯಕ್ರಮ ವೀಕ್ಷಕರೇ ನಿಮ್ ಫೇವ್ರೇಟ್ ಸೆಗ್ಮೆಂಟ್ ನಾವು ತೋರಿಸಿದ ಸಿಕ್ಕ ಸಿಕ್ಕಾಪಟ್ಟೆ ಖುಷಿ ಕೊಡ್ತಲ್ವಾ ಮತ್ತೆ ಯೋಚನೆ ಮಾಡ್ತಾ ಇದೀರಾ ಮನೆಯಲ್ಲಿ ಮಾಡಿ ಮನೆ ಮಂದಿಗೆಲ್ಲ ಕೊಡಿ ಅಂತ ಹೇಳ್ತಾ ಇದು ಸವಿರುಚಿ ಸೀಸನ್ ತ್ರೀ ಸ್ಪೆಷಲ್ ಪಾರ್ಟ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಈಗ ಕಾರ್ಯಕ್ರಮ ಮುಗಿಸುವಂತ ಸಮಯ ನಾಳೆ ಶಾಪ್ ಹನ್ನೆರಡು ಗಂಟೆಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್